ಸೊ ಇಡೀ ಕಾಸ್ಟ್ಗೆ ಆ್ಯಂಡ್ ಬೇರೆ ಯಾರನ್ನ ಮರಿತಾ ಇದ್ದೀನಿ, ಹಾಂ ಅಷ್ಟೇ ಅನಿಸಿದೆ. ಆ್ಯಂಡ್ ಫೈನಲಿ ನನ್ನ ದ ಬಿಗ್ಗೆಸ್ಟ್ ಥ್ಯಾಂಕ್ಸ್ ನಾನು ಯಾರಿಗೆ ಹೇಳಬೇಕಂದ್ರೆ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ನಮ್ಮ ಕೋವಿಡ್ ಆದಮೇಲೆ ಸಿನಿಮಾ ಲೇಟ್ ಆಗ್ತದೆ ಅಂದಾಗ ಮಾನಸಿಕವಾಗಿ ಯು ವಿಲ್ ಸ್ವಲ್ಪ ಹರ್ಟ್ ಆಗೇ ಆಗುತ್ತೆ. ಸಿನಿಮಾ ರೆಡಿ ಆಗ್ತಾ ಇಲ್ಲ ಅಥವಾ ಲೇಟ್ ಆಗ್ತಾ ಇದೆ ಅಂತ ಎಲ್ಲ ಸಂದರ್ಭದಲ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ನಿಮ್ಮ ಜೊತೆ ಇಲ್ಲ ಅಂದರೆ, ಅವ್ರ ಸಪೋರ್ಟ್ ಇಲ್ಲ ಅಂದರೆ ಮಾನಸಿಕವಾಗಿ ಇನ್ನೂ ಫುಲ್ ಕುಸ್ತೋಗ್ತೀವಿ ನಾವು. ಸೊ ಅವರಿದ್ದು ನನಗೆ ಬಲ ತುಂಬಿ ಡೋಂಟ್ ವರಿ ಇದಾಗುತ್ತೆ ಆಗುತ್ತೆ ಅಂತ ಹೇಳಿ ನನ್ನ ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ. ಸೊ ಇಡೀ ಫ್ಯಾಮಿಲಿಗೆ, ಬಾಬಿ ಆಗಿರ್ಬೋದು, ಮಮ್ಮಿ, ಡ್ಯಾಡ್, ಒಬ್ಬ ಫ್ರೆಂಡ್ ಇಲ್ಲಿ ಬಂದಿದ್ದಾನೆ ಕುನಾಲ್ ಅಂತ. ಸೊ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಸಪ್ರೇಟಾಗಿ ಹೇಳಬೇಕಾಗಿರೋದು ಥ್ಯಾಂಕ್ಸ್ ಅಂದರೆ ಡ್ಯಾಡಿ ಮತ್ತು ಅಣ್ಣಂಗೆ. ಅವರಿಬ್ಬರು ಇರಲಿಲ್ಲ ಅಂದರೆ ಮೋಸ್ಟ್ಲಿ ಸಿನಿಮಾ ಅಂದರೆ ನನಗೆ ಈ ಸಿನಿಮಾ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ನನಗೆ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ, ಬಟ್ ಡ್ಯಾಡಪ್ಪ ಥ್ಯಾಂಕ್ ಯು, ಲವ್ ಯು. ಆ್ಯಂಡ್ ಇವತ್ತು ನಮ್ಮ ಇದೇನು ಅಣ್ಣನ ಮಿಸ್ ಮಾಡ್ಕೋತಾ ಇದ್ದೀನಿ ಈ ಶೂಟಿಂಗ್ ಎಲ್ಲಿ. ಅಣ್ಣ ಹೈದರಾಬಾದ್ ಪಾಪ ಒಂದು ತಿಂಗಳಿಂದ ಅಲ್ಲೇ ಇದ್ದಾನೆ, ಹೈದರಾಬಾದ್ ಶೂಟಿಂಗ್ ಅಲ್ಲೇ ಇದ್ದಾನೆ. ಸೊ ಮಿಸ್ಸಿಂಗ್ ಹಿಮ್ ಆ್ಯಂಡ್ ಸಾರಿ, ಸ್ವಲ್ಪ ಇಮೋಷನಲ್ ಆಗ್ತಾ ಇದ್ದೀನಿ. ಅಲ್ಲಿ ಪ್ರಜ್ವಲ್ ಸರ್ ಕಡೆಯಿಂದ ಒಂದ್ಸಲಿ ಲವ್ ಯು ಹೇಳಿಸ್ಬಿಡಿ, ಹಿ ವಿಲ್ ಬಿ ಹ್ಯಾಪಿ. ಸರಿಯಾ, ಇದು ದಿಸ್ ಬಿನ್ 4 ಇಯರ್ಸ್ ಈ ಜರ್ನಿ. ಸಿನಿಮಾ ಬಂದು ರೆಡಿ ಆಗಿದೆ ಆ್ಯಂಡ್ ಜಸ್ಟ್ ಫಸ್ಟ್ ಲುಕ್ ಟೀಸರ್ ಅಷ್ಟೇ. ಸೊ ಫಸ್ಟ್ ಲುಕ್ ಟೀಸರ್ ಲಾಂಚಲ್ಲಿ ನಾನು ಸಿನಿಮಾ ಬಗ್ಗೆ ತುಂಬ ಹೇಳಕ್ಕೆ ಹೋಗಲ್ಲ, ಸಿನಿಮಾ ಯಾವ್ದ್ರ ಬಗ್ಗೆ ಅಂತ. ನಮ್ಮ ಲಿರಿಸಿಸ್ಟ್ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಲಿರಿಸಿಸ್ ಕವಿರಾಜ್ ಸರ್ ನಮಗೆ 2 ಸಾಂಗ್ ಬರೆದಿದ್ದಾರೆ ಆ್ಯಂಡ್ ರಾಮನಾರಾಯಣ್ ಸರ್ ಒಂದು ಸಾಂಗ್ ಬರೆದಿದ್ದಾರೆ, ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್ ಒಂದು ಸಾಂಗ್ ಬರೆದಿದ್ದಾರೆ. ಸೊ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಸಾಗರ್ ಮಹತಿ, ನನಗೆ ಕುಮಾರ್ 21F ಮ್ಯೂಸಿಕ್ ಯಾರು ಮಾಡಿದ್ರು ಅವರೇ ಮಾಡಿರೋದು ನನಗೆ ಮ್ಯೂಸಿಕ್ಕು. ಮಣಿ ಶರ್ಮಾ ಅವ್ರ ಮಗ, ಅವನು ಎಕ್ಸ್ಟ್ರಾಡಿನರಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಮಾತ್ರ ನನಗೆ. 4 ಸಾಂಗ್ ಇದೆ, 4 ಸಾಂಗ್ನು ನೀವೆಲ್ಲರೂ ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ಮೈ ಕೊರಿಯೋಗ್ರಫರ್ಸ್ ಭೂಷಣ್ ಮಾಸ್ಟರ್, ಮುರಳಿ ಮಾಸ್ಟರ್ ಆ್ಯಂಡ್ ಶಿರೀಶ್ ಮಾಸ್ಟರ್. ನನಗೆ ನನ್ನ ಕೈಯಲ್ಲಿ ಈ ಥರ ಡ್ಯಾನ್ಸ್ ಮಾಡೋಕ್ಕೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಥರ ನನಗೆ ಡ್ಯಾನ್ಸ್ ಮಾಡಿಸಿದ್ದಾರೆ ಭೂಷಣ್ ಮಾಸ್ಟರ್ ಆ್ಯಂಡ್ ಶಿರೀಶ್ ಮಾಸ್ಟರ್. ಅಂತೂ 2 ಡ್ಯಾನ್ಸಿಂಗ್ ನಂಬರ್ಸ್ ಇದೆ, ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ ಸಾಂಗ್ಸ್ ಮಾತ್ರ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಸಾಂಗ್ಸ್. ಆ್ಯಂಡ್ ಸಿನಿಮಾ ಬಗ್ಗೆ ಒಂದೇ ಲೈನಲ್ಲಿ ಹೇಳಬೇಕಂದ್ರೆ, ನಾಗೇಂದ್ರ ಪ್ರಸಾದ್ ಅವರು ನನ್ನ ಸಾಂಗಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೇರಿ ಬಾಳೋಣ, ಕೂಡಿ ಬಾಳೋಣ, ಭೇದ ಭಾವ ಬೇಡ, ಇಲ್ಲೆಲ್ಲ ಒಂದೇನೆ, ಸೇರಿ ಬಾಳೋ ರೀತಿ ತುಂಬ ಚೆಂದನೇ ಅಂತ. ಸೊ ಅದು ಒಂದು ಲೈನಲ್ಲಿ ಆ ಸಿನಿಮಾ ಬಗ್ಗೆ ನಾವು ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಸೊ ಮತ್ತೆ ಎಲ್ರಿಗೂ ಇಲ್ಲಿ ಬಂದು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿದ್ದಕ್ಕೆ, ಇಲ್ಲಿ ಬಂದು ಎಲ್ಲರೂ ಕಾಯ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ರಿಲೀಸ್ ಡೇಟ್ ಎಲ್ಲ ಸಾಂಗ್ಸು ರಿಲೀಸ್ ಡೇಟ್ ಎಲ್ಲ ಇಲ್ಲಿಂದ ನಿಲ್ಲೋದಿಲ್ಲ. ಇವಾಗ ಇಲ್ಲಿಂದ ಸಾಂಗ್ಸ್ ರಿಲೀಸ್ ಆಗುತ್ತೆ, ಟ್ರೈಲರ್ ರಿಲೀಸ್ ಆಗುತ್ತೆ, ಮತ್ತೆ ನಿಮ್ಮೆಲ್ಲರನ್ನು ಪ್ರೀ ರಿಲೀಸ್ ಇವೆಂಟಲ್ಲಿ ಭೇಟಿ ಮಾಡ್ತೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.